ಸರ್ಕಾರದ ಬಜೆಟ್ ಬಗ್ಗೆ ಚರ್ಚೆ ಮಾಡಿದ್ರಲ್ಲಿ ಅರ್ಥವೇ ಇಲ್ಲ. ಆ ಬಜೆಟ್ನ ಇವತ್ತು ಇರ್ತಕ್ಕಂಥ ಉಳುಕುಗಳು ದೊಡ್ಡ ಮಟ್ಟದಲ್ಲಿದೆ. ಕರ್ನಾಟಕಕ್ಕಿದೇನೋ 5,300 ಕೋಟಿ ಈಗ ಹೊಸದಾಗೇನೋ ಅಪ್ಪರ ಪತ್ರ ಕೊಟ್ಟಿದ್ದೀವಿ ಅಂತ ಘೋಷಣೆ ಮಾಡೋರಲ್ಲ, ಆ ದುಡ್ಡು ಬರುತ್ತಾ ಅಂದಾಗ ಆಮೇಲೆ ಮಾತನಾಡ್ತೀನಿ. ಇವತ್ತು ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಬಜೆಟ್ನಲ್ಲಿ ಘೋಷಣೆ ಆದಂಥ ಎಷ್ಟು ರೈಲ್ವೆ ಯೋಜನೆಗಳು ಇವತ್ತು ಸಂಪೂರ್ಣ ಆಯಿತು ರಾಜ್ಯದಲ್ಲಿ. ಇವತ್ತು ಚುನಾವಣೆಗೋಸ್ಕರವಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ನಿಜಕ್ಕೂ ಅಪ್ಪರ ಭದ್ರಾ ಪ್ರಾಜೆಕ್ಟ್ ಆಗಬೇಕು ಅನ್ನೋದಿದ್ದರೆ 8 ವರ್ಷದಿಂದನೇ ತೀರ್ಮಾನ ಕೊಡೋರು. ಈ ಸರ್ಕಾರ ಬಿ ಜೆ ಪಿ ಸರ್ಕಾರ 8 ವರ್ಷ ಸರ್ಕಾರ ನಡೆಸಿ ಇಲ್ಲಿವರೆಗೆ ಇವರು ರಾಷ್ಟ್ರೀಯ ಯೋಜನೆ ಮಾಡಿ ರಾಷ್ಟ್ರೀಯ ಯೋಜನೆ ಮಾಡಿ ಅಂತ ಅರ್ಜಿ ಇಟ್ಕೊಂಡು ಹೋದ್ವಲ್ಲ, ಕಳೆದ 3-4 ವರ್ಷದಲ್ಲಿ ಯಾಕೆ ಮಾಡಲಿಲ್ಲ? ಇವತ್ತು ದುಡ್ಡು ಕೊಟ್ಟಿದ್ದೀವಿ ಅಂತ ಏನು ಹೇಳ್ತಾರೆ, ಈ ದುಡ್ಡು ಇನ್ನು ಇದನ್ನು ಇಂಪ್ಲಿಮೆಂಟ್ ಮಾಡೋದು, ಹಣ ರಿಲೀಸ್ ಮಾಡೋದು ಮುಂದಿನ ಏಪ್ರಿಲ್ ಮೇಲೆ. ಏಪ್ರಿಲ್ ಚುನಾವಣೆ ಡಿಕ್ಲೇರ್ ಆಗಿರ್ತದೆ, ಕೋಡ್ ಆಫ್ ಕಂಡಕ್ಟ್ ಇರ್ತದೆ, ಮೇ ಚುನಾವಣೆ ಮುಗಿಯುತ್ತೆ. ಬಿ ಜೆ ಪಿಗೆ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಮನೆಗೆ ಕಳಿಸ್ಲಿಕ್ಕೆ. ಬಿ ಜೆ ಪಿ ಮನೆಗೆ ಹೋದ ಮೇಲೆ ಈ ಡಬಲ್ ಇಂಜಿನ್ ಸರ್ಕಾರ ಸಿಂಗಲ್ ಇಂಜಿನ್ ಆಗೋಯ್ತದೆ, ಆ ದುಡ್ಡು ಬರಬೇಕಲ್ಲ. ಅದಕ್ಕೆ ಹೇಳಿದ್ದು ಆ ದುಡ್ಡು ಯಾವಾಗ ಬರುತ್ತೆ ನೋಡೋಣ ಅಂತ.